ಹಲೋ ಎಲ್ರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನೋಡಿ, ನಾವೆಲ್ಲ ನಮ್ಮ ಆಹಾರದಲ್ಲಿ ತುಪ್ಪದ ಬಳಕೆ ಹಲವಾರು ವರ್ಷಗಳ ಹಿಂದಿನಿಂದ ರೂಢಿಸಿಕೊಂಡು ಬಂದಿದ್ದೇವೆ. ಕೆಲವರಿಗೆ ತುಪ್ಪ ಅಂದರೆ ಬಹಳ ಇಷ್ಟ, ಇನ್ನು ಕೆಲವರಿಗೆ ತುಪ್ಪ ಅಂದರೆ ಇಷ್ಟ ಇದ್ದರೂ ತಿನ್ನೋದಕ್ಕೆ ಭಯ. ಆದ್ದರಿಂದ ತುಪ್ಪನ ಆಹಾರಕ್ಕೆ ಸೇರಿಸೋದೇ ಇಲ್ಲ. ಆದರೆ ಇದು ತಪ್ಪು. ತುಪ್ಪದಿಂದ ನಿಮ್ಮ ದೇಹಕ್ಕೆ ತೊಂದರೆ ಆಗಲ್ಲ, ಈ ತಪ್ಪು ಕಲ್ಪನೆಯನ್ನು ಬಿಟ್ಟು ಬಿಡಿ. ತುಪ್ಪದಿಂದ ಅನೇಕ ಲಾಭಗಳೇ ಇದೆ. ತುಪ್ಪದಿಂದ ದೇಹಕ್ಕೆ ದೊರೆಯುವ ಲಾಭ ಬೇರೆ ಯಾವುದೇ ವಸ್ತುವಿನಿಂದ ದೊರೆಯಲು ಸಾಧ್ಯವಿಲ್ಲ. ತುಪ್ಪದ ಸೇವನೆಯಿಂದ ಬೊಜ್ಜು ಬರೋದಿಲ್ಲ, ತೂಕ ಹೆಚ್ಚಾಗೋದಿಲ್ಲ. ಅಷ್ಟೇ ಅಲ್ಲ, ಹೃದಯದ ಆರೋಗ್ಯಕ್ಕೂ ಕೂಡ ತುಪ್ಪ ಉತ್ತಮ. ತುಪ್ಪದಿಂದ ಬರೀ ಇಷ್ಟೇ ಅಲ್ಲ, ಹಲವಾರು ರೋಗಗಳನ್ನು ಗುಣಪಡಿಸಿಕೊಳ್ಳಬಹುದು. ಅಯ್ಯೋ ಇಲ್ಲ, ತುಪ್ಪದಿಂದ ತೂಕ ಹೆಚ್ಚಾಗುತ್ತದೆ, ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ ಅನ್ನುವರು ಇರಬಹುದು. ಅದು ಸತ್ಯನೇ, ಸುಳ್ಳಲ್ಲ. ಆದರೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ತುಪ್ಪವನ್ನು ಸೇವಿಸಿದರೆ, ಅದರಲ್ಲೂ ತುಪ್ಪವನ್ನು ಸೇವಿಸುವ ಸರಿಯಾದ ವಿಧಾನವನ್ನು ತಿಳಿದಿದ್ದರೆ ಇದರಿಂದ ಲಾಭಗಳೇ ಹೆಚ್ಚು. ತುಪ್ಪ ಮೂಳೆಗಳಿಗೆ ಉತ್ತಮ, ನಮ್ಮ ಸ್ಕಿನ್ಗೆ ಒಳ್ಳೆಯದು, ನಮ್ಮ ಕೂದಲಿಗೂ ಕೂಡ ತುಪ್ಪ ಒಳ್ಳೆಯದು. ಆದರೆ ತುಪ್ಪದಿಂದ ಲಾಭ ದೊರೆಯಬೇಕೆಂದಿದ್ದರೆ ಶುದ್ಧ ತುಪ್ಪದ ಸೇವನೆಯನ್ನು ಮಾಡಬೇಕು. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನಲ್ಲಿ ತುಪ್ಪವನ್ನು ಹೇಗೆ ಸೇವಿಸಬೇಕು, ಇದರಿಂದ ದೊರೆಯುವ ಲಾಭಗಳೇನು ತಿಳಿಯೋಣ. ಅಷ್ಟೇ ಅಲ್ಲ, ಯಾರು ತುಪ್ಪವನ್ನು ಸೇವಿಸಬಾರದು ಅದನ್ನು ತಿಳಿಯೋಣ. ತುಪ್ಪದಲ್ಲಿ ಆ್ಯಂಟಿಬ್ಯಾಕ್ಟೀರಿಯಲ್ ಹಾಗೂ ಆ್ಯಂಟಿವೈರಲ್ ಪ್ರಾಪರ್ಟಿ ಇದೆ. ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರ ಸೇವನೆಯಿಂದ ನಾವು ಹವಾಮಾನದ ಬದಲಾವಣೆಯಿಂದ ಉಂಟಾಗುವ ಅನಾರೋಗ್ಯ ಸಮಸ್ಯೆಯಿಂದ ದೂರವಿರಬಹುದು. ನೋಡಿ, ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ದರೆ ಯಾವ ರೋಗಗಳು ನಮ್ಮ ಹತ್ತಿರವೂ ಸುಳಿಯೋದಿಲ್ಲ. ಇನ್ನು ಮಲಬದ್ಧತೆ, ಹೊಟ್ಟೆಗೆ ಸಂಬಂಧಿಸಿದ ಯಾವುದೇ ರೀತಿಯ ತೊಂದರೆಯನ್ನು ಅನುಭವಿಸುತ್ತಿದ್ದರೆ ನೀವು ಪ್ರತಿನಿತ್ಯ ತುಪ್ಪವನ್ನು ಸೇವಿಸುವುದು ಒಳ್ಳೆಯದು. ತುಪ್ಪದಿಂದ ಮಲಬದ್ಧತೆ ಸಮಸ್ಯೆ ಹಾಗೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಬೇಗನೆ ನಿವಾರಣೆಯಾಗುತ್ತದೆ. ನಮ್ಮ ಮೂಳೆಗಳಿಗೆ ಉತ್ತಮ. ನಮ್ಮ ಮೂಳೆಗಳ ಮಧ್ಯೆ ಜಿಗುಟು ಪದಾರ್ಥವಿರುತ್ತದೆ. ಇದು ನಮ್ಮ ಮೂಳೆಗಳು ಸವೆಯದಂತೆ ಹಾಗೂ ನಮ್ಮ ಮೂಳೆಗಳ ಮೂಮೆಂಟ್ಗೆ ಇದು ಬಹಳ ಮುಖ್ಯ. ಇದನ್ನು ಆಡು ಭಾಷೆಯಲ್ಲಿ ಗ್ರೀಸ್ ಎಂದು ಕರೆಯುತ್ತಾರೆ. ಈ ಮೂಳೆಗಳ ನಡುವೆ ಇರುವ ಈ ಗ್ರೀಸ್ ಕಡಿಮೆಯಾದರೆ ಮೂಳೆಗಳಲ್ಲಿ ಕಟ್ ಕಟ್ ಶಬ್ದ ಬರುತ್ತದೆ, ನೋವು ಕಾಣಿಸಿಕೊಳ್ಳುತ್ತದೆ. ಇನ್ನು ಹಲವರಲ್ಲಿ ಆರ್ಥರೈಟಿಸ್ ಉಂಟಾಗಲು ಮುಖ್ಯ ಕಾರಣ ಇದೆ. ಯಾರಿಗೆ ಈ ಸಮಸ್ಯೆಗಳಿವೆ ಅವರು ತಪ್ಪದೆ ತುಪ್ಪದ ಸೇವನೆ ಮಾಡಲೇಬೇಕು. ಮಾಡಿದರೆ ಈ ಸಮಸ್ಯೆಗಳಿಂದ ಪರಿಹಾರ ದೊರೆಯುತ್ತದೆ. ತುಪ್ಪದಿಂದ ಮೂಳೆಗಳ ಮಧ್ಯದಲ್ಲಿರುವ ಲೂಬ್ರಿಕೇಟ್ನ ಪ್ರಮಾಣ ಹೆಚ್ಚಾಗುತ್ತದೆ, ಇದರಿಂದ ಮೂಳೆಗಳು ಕೂಡ ಬಲಿಷ್ಠವಾಗುತ್ತದೆ. ನಿಮಗೆ ನಿಶಕ್ತಿ ಇದ್ದರೆ ನೀವು ತುಪ್ಪವನ್ನು ಸೇವಿಸುವುದು ಒಳ್ಳೆಯದು. ತುಪ್ಪ ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುವುದರ ಜೊತೆಗೆ ನಮ್ಮ ಸೌಂದರ್ಯವನ್ನು ಕೂಡ ವೃದ್ಧಿಸುತ್ತದೆ. ಇದರಲ್ಲಿರುವ ಆ್ಯಂಟಿಆಕ್ಸಿಡೆಂಟ್ ನಮ್ಮ ತ್ವಚೆಗೆ ನ್ಯಾಚುರಲ್ ಗ್ಲೋವನ್ನು ಒದಗಿಸುತ್ತದೆ. ಅಷ್ಟೇ ಅಲ್ಲ, ಕೂದಲು ಉದುರುವುದು ಹಾಗೂ ಬೇಗನೆ ಕೂದಲು ಬೆಳ್ಳಗಾಗುವುದನ್ನು ಕೂಡ ತುಪ್ಪ ತಡೆಯುತ್ತದೆ. ಹಸುವಿನ ತುಪ್ಪ ಸೇವಿಸುವುದರಿಂದ ಟೈಪ್ 2 ಡಯಾಬಿಟಿಸ್ ಹಾಗೂ ಬೊಜ್ಜಿನ ಸಮಸ್ಯೆಯಿಂದ ದೂರ ಉಳಿಯಬಹುದು. ಕೆಲವರಿಗೆ ಅಂಗೈ ಮತ್ತು ಅಂಗಾಲು ಬಹಳ ಉರಿಯುತ್ತಿರುತ್ತದೆ, ಅಂಥವರು ಪಾದ ಹಾಗೂ ಅಂಗೈಗೆ ಹಸುವಿನ ತುಪ್ಪವನ್ನು ಸವರಿ ಮಾಲಿಶ್ ಮಾಡಿ, ಹಾಗೆ ಬಿಡಿ, ಬೆಳಗ್ಗೆ ತೊಳೆಯಿರಿ. ಈ ಸಮಸ್ಯೆಯಿಂದ ನಿಮಗೆ ಪರಿಹಾರ ದೊರೆಯುತ್ತದೆ. ಇನ್ನು ಇದರ ಸೇವನೆಯಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಿಸಬಹುದು. ನಿಯಮಿತವಾಗಿ ಈ ತುಪ್ಪದ ಸೇವನೆಯನ್ನು ಮಾಡಿದರೆ ದೇಹದ ತೂಕ ಕೂಡ ಕಡಿಮೆಯಾಗುತ್ತದೆ. ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ತುಪ್ಪದಲ್ಲಿ ಆ್ಯಂಟಿಆಕ್ಸಿಡೆಂಟ್ ಹಾಗೂ ಕ್ಯಾಂಜುಗೇಟೆಡ್ ಲಿನಾಲಿಕ್ ಆಸಿಡ್ ಅಧಿಕವಾಗಿದ್ದು ಕೊಬ್ಬು ಕರಗಿಸುವ ಅಂಶಗಳಿಂದ ಹೇರಳವಾಗಿದೆ. ಇದು ನಿಮ್ಮ ಹೃದಯವನ್ನು ಆರೋಗ್ಯವಾಗಿರಿಸುತ್ತದೆ. ಹೀಗೆ ಹೇಳುತ್ತಾ ಹೋದರೆ ಪಟ್ಟಿ ಮುಗಿಯಲ್ಲ. ಆದರೂ ಕೂಡ ತುಪ್ಪ ಒಳ್ಳೆಯದಲ್ಲ ಅಂತಾರೆ. ಯಾಕೆ? ಯಾಕೆಂದರೆ ದೊಡ್ಡ ದೊಡ್ಡ ವಿದೇಶಿ ರಿಫೈನ್ಡ್ ಆಯಿಲ್ ಬ್ರ್ಯಾಂಡ್ಗಳು ಇದನ್ನು ಜನರ ತಲೆಗೆ ಬಿತ್ತಿದ್ದಾರೆ. ಇವರು ಏನು ಮಾಡಿದ್ರು? ಇವರ ಎಣ್ಣೆಯ ಮೇಲೆ, ಅಂದರೆ ಎಣ್ಣೆ ಪ್ಯಾಕೆಟ್ನ ಮೇಲೆ ಹಾರ್ಟ್ಗೆ ಒಳ್ಳೆಯದು ಎಂದು ಹೇಳಿ ನಮೂದಿಸಿ ಮಾರಾಟ ಮಾಡಿದ್ರು. ನಾವು ಅದನ್ನೇ ನಂಬಿ ತುಪ್ಪ ಕೆಟ್ಟದ್ದು ಎಂದು ಭಾವಿಸಿ ಈ ಎಣ್ಣೆಗಳನ್ನೇ ಬಳಸ್ತಾ ಇದ್ದೀವಿ. ಇದರ ಕಾರಣದಿಂದಲೇ ಇವಾಗಲೂ ಬಹಳಷ್ಟು ಜನರು ತುಪ್ಪದಿಂದ ಬೊಜ್ಜು ಬರುತ್ತೆ, ಕೊಲೆಸ್ಟ್ರಾಲ್ ಉಂಟಾಗುತ್ತೆ ಎಂದು ನಂಬುತ್ತಾರೆ. ಆದರೆ ಇದು ಪೂರ್ತಿ ಸತ್ಯವಲ್ಲ. ತುಪ್ಪ ಅನೇಕ ಪೋಷಕಾಂಶಗಳನ್ನು ಹೊಂದಿದೆ. ಅದರಲ್ಲೂ ಹಸುವಿನ ತುಪ್ಪ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಹಸುವಿನ ತುಪ್ಪ ದೇಹದಲ್ಲಿ ಕೊಲೆಸ್ಟ್ರಾಲನ್ನು ಹೆಚ್ಚಾಗಲು ಬಿಡೋದಿಲ್ಲ, ಬದಲಾಗಿ ಕಡಿಮೆ ಮಾಡುತ್ತದೆ. ಇದರಲ್ಲಿ ಫೈಬರ್ ಅಧಿಕ ಪ್ರಮಾಣದಲ್ಲಿರುತ್ತದೆ. ಹಾಗೆ ಇದರಲ್ಲಿರುವ ಜಿಗುಟು ಅಂಶ ನಮ್ಮ ಹೊಟ್ಟೆಯಲ್ಲಿರುವ ಕೊಳಕನ್ನು ಹೊರಹಾಕುತ್ತದೆ, ಹೊಟ್ಟೆಯನ್ನು ಸ್ವಚ್ಛಗೊಳಿಸುತ್ತದೆ. ಇದರಿಂದ ದೇಹದಲ್ಲಿರುವ
ಹಳೆ ಕೊಬ್ಬು ಕೂಡ ಕರಗುತ್ತಾ ಬರುತ್ತದೆ. ಇನ್ನು ಎಣ್ಣೆಗಿಂತ ತುಪ್ಪ ಬೇಗನೆ ಜೀರ್ಣವಾಗುತ್ತದೆ. ಇದು ಎಷ್ಟು ಬೇಗನೆ ಜೀರ್ಣವಾಗುತ್ತದೆ ಅಷ್ಟು ಬೇಗ ಇದು ರಕ್ತದ ಮೂಲಕ ಬೇರೆ ಅಂಗಗಳಿಗೂ ತಲುಪುತ್ತದೆ. ಇದರಿಂದ ನಮ್ಮ ಅಂಗಾಂಗಗಳಿಗೆ ಅಷ್ಟೇ ಅಲ್ಲ, ನಮ್ಮ ಕಣ್ಣಿನ ದೃಷ್ಟಿ ಹಾಗೂ ಮೆದುಳಿನ ಮೇಲೂ ಪ್ರಭಾವವನ್ನು ಬೀರುತ್ತದೆ. ಪ್ರತಿದಿನ ತುಪ್ಪ ಸೇವಿಸುವ ವ್ಯಕ್ತಿಯ ಮೆದುಳು ಬಹಳ ಚುರುಕಾಗಿರುತ್ತದೆ. ಆದ್ದರಿಂದ ಓದುವ ಮಕ್ಕಳು ಇದರ ಸೇವನೆ ತಪ್ಪದೇ ಮಾಡಬೇಕು. ಇಷ್ಟೆಲ್ಲ ಲಾಭದಾಯಕ ತುಪ್ಪವನ್ನು ಹೇಗೆ ಸೇವಿಸಿದರೆ ಉತ್ತಮ, ಹೇಗೆ ತಿಂದರೆ ಆರೋಗ್ಯ ಸಮಸ್ಯೆಗಳು ಉಂಟಾಗುವುದಿಲ್ಲ ಗೊತ್ತಾ? ಹಸುವಿನ ತುಪ್ಪವನ್ನೇ ಸೇವಿಸಿ, ಅದರಲ್ಲೂ ಶುದ್ಧ ತುಪ್ಪದ ಸೇವನೆ ಬಹಳ ಮುಖ್ಯ. ಇದರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತದೆ. ಒಬ್ಬ ಆರೋಗ್ಯವಂತ ವ್ಯಕ್ತಿ ದಿನದಲ್ಲಿ 3-4 ಚಮಚ ತುಪ್ಪವನ್ನು ಸೇವಿಸಬಹುದು. ಅದಕ್ಕಿಂತ ಹೆಚ್ಚು ಸೇವಿಸಬಾರದು, ಸೇವಿಸಿದ್ರೆ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ. ತುಪ್ಪವನ್ನು ನೀವು ಸೇವಿಸುವ ಆಹಾರದ ಮೇಲೆ ಹಾಕಿ ತಿನ್ನಬಹುದು. ಒಂದೇ ಬಾರಿಗೆ 3-4 ಚಮಚ ತುಪ್ಪವನ್ನು ಹಾಕಿ ಸೇವಿಸಬೇಡಿ, ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ತುಪ್ಪವನ್ನು ರಾತ್ರಿ ಸಮಯದಲ್ಲಿ ಸೇವಿಸಬೇಡಿ, ಬೆಳಗಿನ ಸಮಯದಲ್ಲಿ ತುಪ್ಪವನ್ನು ಸೇವಿಸಿ, ಮಧ್ಯಾಹ್ನವೂ ಕೂಡ ತುಪ್ಪ ಸೇವಿಸಿದರೆ ಒಳ್ಳೆಯದು. ಈ ರೀತಿ ಮಾಡೋದ್ರಿಂದ ತುಪ್ಪ ಬೇಗನೆ ಜೀರ್ಣವಾಗುತ್ತದೆ. ರಾತ್ರಿ ಸಮಯದಲ್ಲಿ ಸೇವಿಸಿದರೆ ಇದು ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ. ನೋಡಿದ್ರಲ್ಲ, ಮಿತವಾಗಿ ತುಪ್ಪವನ್ನು ಸೇವಿಸಿದ್ರೆ ಇದರಿಂದ ಲಾಭಗಳೇ ಹೆಚ್ಚು. ತಪ್ಪದೆ ಪ್ರತಿದಿನ ನೀವು ತುಪ್ಪವನ್ನು ಸೇವಿಸಲು ಇವತ್ತಿನಿಂದಲೇ ಪ್ರಾರಂಭಿಸಿ. ನಿಮ್ಮ ಅನೇಕ ಅನಾರೋಗ್ಯ ಸಮಸ್ಯೆಗಳು ಇದರಿಂದ ಸರಿ ಹೋಗುತ್ತದೆ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.